नमस्कार, नानु पृथ्वीराज हरनहळ्ळि। शासक माडाळ विरुद्ध मत्तोंदु बॉम्ब सिडिसलागिदे। सुमारु 350 कोटिय हगरण नडेसिदंत आरोपवन्न माडलागता इदे माडाळ विरूपाक्षप्प विरुद्ध। यदादरु ओंदु प्रकरण सिक्काकोळ्ळुत्तिद हागे इन्नु साकष्टु हगरणगळु प्रकरणगळु ओपन आगता होग्तवे। सैन लिंक रीतियल्लि केएसडीएल निंद कोटि कोटि हण नुंगिद आरोप अवर मेले बर्ता इदे। ईग कच्चा वस्तुगळ खरीदियल्लि अक्रम आरोप। सैंडल आयिल मार्केट बेले 1550 रूपाय टेंडरदाररु बिट करेदिद्दु 2625 रूपायिगे। अदर मार्केट बेलेने 1550 रूपाय इदे, आदरे बिट करेदिरुवंतद्दु 2625 रूपाय टेंडरगे। सैंडल आयिल नल्ले सुमारु 50 कोटियष्टु नष्ट आगिदे केएसडीएल गे। इगंत आरोप माड्ता इरुवंतद्दु केएसडीएल नौकरर संघद अध्यक्ष शिवशंकर नेर आरोप माडाळ विरूपाक्षप्प अक्रम अंत अक्रम तनिखे शिवशंकर आग्रह केएसडीएल नौकर संघद अध्यक्ष शिवशंकर इवर आरोप साकष्टु कोटि कोटियष्टु भ्रष्टाचार नडेदिदे। टेंडर प्रक्रियेयल्लू कूड साकष्टु भ्रष्टाचारवन्न माडलागिदे अंत आरोप। ಇನ್ನ ಕೆಎಸ್ಡಿಎಲ್ ನೌಕರರ ಸಂಘದ ಆರೋಪ ಏನು ಅಂತ ನೋಡಿದಾದ್ರೆ ಸುಮಾರು 350 ಕೋಟಿ ಹಗರಣ ನಡೆಸಿದಂತ ಆರೋಪವನ್ನು ಮಾಡ್ತಾ ಇದ್ದಾರೆ। ಸ್ಯಾಂಡಲ್ ಆಯಿಲ್ ಬೆಲೆ ಮಾರ್ಕೆಟ್ ನಲ್ಲಿ 1550 ರೂಪಾಯಿ ಇರುವಂತದ್ದು, ಟೆಂಡರ್ ದಾರರು 2625 ಅನ್ನು ಕೋಟ್ ಮಾಡಿದ್ದಾರೆ। 2625 ರೂಪಾಯಿಗೆ ಕೋಟ್ ಮಾಡಿದ್ದಾರೆ, ಸುಮಾರು 50 ಕೋಟಿ ರೂಪಾಯಿಯಷ್ಟು ನಷ್ಟ ಆಗಿದೆ। ಇನ್ನ ಸಿಎಸ್ಆರ್ ಫಂಡ್ ನಲ್ಲಿ 2% ಕಮಿಷನ್ ಹೋಗ್ತಾ ಇದೆ। ಸಿಎಸ್ಆರ್ ಫಂಡ್ ಚನ್ನಗಿರಿಗೆ ತೆಗೆದುಕೊಂಡು ಹೋಗಿದ್ದಾರೆ ವಿರೂಪಾಕ್ಷಪ್ಪ। ಬೈರತಿ ವಸುರಾಜು 3 ಕೋಟಿ 70 ಲಕ್ಷವನ್ನ ಪಡೆದಿದ್ದಾರೆ। ಕಚ್ಚಾ ವಸ್ತುಗಳಿಗೆ 3 ವರ್ಷದಲ್ಲಿ 700 ಕೋಟಿ ಸಪ್ಲೈ ಆಗಿದೆ ಅಂತ ಕೂಡ ಆರೋಪವನ್ನು ಮಾಡಲಾಗಿದೆ। ಟೋಟಲ್ ಆಗಿ 350 ಕೋಟಿ ಸಂಸ್ಥೆಗೆ ನಷ್ಟ ಆಗಿದೆ ಅಂತ ಶಿವಶಂಕರ್ ಅವರು ಆರೋಪವನ್ನು ಮಾಡಿದರು। केएसडीएल कोटि कोटि लूटी माडाळ विरुद्ध सीएसआर फंड दुर्बळके आरोप। सीएसआर अंद्रे कॉर्पोरेट सोशियल रेस्पॉन्सिबिलिटी, हणवन्न मिस्यूज माडलागिदे। सीएसआर फंड दुर्बळके आरोप सीएम गे सीएसआर फंड नल्लि 2% होग्ता इदे। सीएसआर फंड नल्लि मुख्यमंत्रिगळिगे 2% होग्ता इदे। सीएसआर फंड नल्लि सचिव बैरति बसवराजगू कूड पालु होग्ता इरुवंतद्दु। ಈಗಾಗಿನೆ 3 ಕೋಟಿ 70 ಲಕ್ಷ ಹಣ ಬೈರತಿ ಬಸವರಾಜ್ಗೆ ಹೋಗಿದೆ ಅಂತನೂ ಕೂಡ ಆರೋಪವನ್ನು ಮಾಡಲಾಗ್ತಾ ಇದೆ। ಚನ್ನಗಿರಿಯಲ್ಲಿ ಶಾಲೆ ನಿರ್ಮಾಣಕ್ಕೆ ಅಂತ ಫಂಡ್ ಹೋಗಿದೆ ಅಂತನೂ ಕೂಡ ಹೇಳಲಾಗ್ತಾ ಇರುವಂತದ್ದು ಇದು ಆರೋಪವನ್ನು ಮಾಡಿದ್ರು। ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ, ಅವರ ಜೊತೆನೆ ಇದ್ದಾರೆ ಕೆಎಸ್ಡಿಎಲ್ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತ ಶಿವಶಂಕರ್ ಅವರನ್ನ ಮಾತನಾಡಿಸ್ತಾ ಹೋಗ್ತಾರೆ। ಓಟ್ ಟು ಯು ಮುನಿರಾಜು। ಪೃಥ್ವಿ, ಏನೀಗಾಗಲೇ ಕೆಎಸ್ಡಿಎಲ್ ನ ಒಂದು ಚೇರ್ಮನ್ ಆಗಿರುವಂತ ಮಡಲ್ ವಿರೂಪಾಕ್ಷಪ್ಪ ಅವರನ್ನ ಲೋಕಾಯುಕ್ತ ಅಧಿಕಾರಿಗಳು ಅವರ ಮೇಲೆ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ, ಮತ್ತೆ ಆತನ ಪುತ್ರನನ್ನ ಈಗ ಒಂದು ಭ್ರಷ್ಟಾಚಾರದ ಒಂದು ಆರೋಪದ ಮೇಲೆ ಬಂಧಿಸಿರುವಂತದ್ದು, ಮತ್ತೆ ಈ ಬಗ್ಗೆ ಏನು ಕೆಎಸ್ಡಿಎಲ್ ನ ಒಂದು ನೌಕರರ ಒಂದು ಯೂನಿಯನ್ ಅಧ್ಯಕ್ಷರು ಸಹ ಒಂದು ಫೆಬ್ರವರಿಯಲ್ಲಿ ಒಂದು ದೂರನ್ನ ಕೊಟ್ಟಿರ್ತಾರೆ। ಈಗ ಆ ಒಂದು ದೂರಿಗೆ ಸಂಬಂಧಪಟ್ಟಂತೆ ಈಗ ಅವರೇ ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತಾಡಿಸಬಹುದು। ಈ ಒಂದು ಕೆಎಸ್ಡಿಎಲ್ ನಲ್ಲಿ ಯಾವ ರೀತಿ ಒಂದು ಅವ್ಯವಹಾರ ಆಗಿದೆ ಮತ್ತೆ ಎಷ್ಟೆಲ್ಲ ಆಗಿದೆ ಅನ್ನೋದನ್ನ ಅವರನ್ನೇ ಮಾತಾಡಿಸಬಹುದು। ಸರ್, ಈಗ ನೀವು ಫೆಬ್ರವರಿಯಲ್ಲಿ ಲೋಕಾಯುಕ್ತಕ್ಕೆ ಒಂದು ದೂರನ್ನ ಕೊಟ್ಟಿದ್ರೆ ಕೆಎಸ್ಡಿಎಲ್ ನಲ್ಲಿ ಒಂದು ಅವ್ಯವಹಾರ ಆಗಿದೆ ಅಂತೇಳಿ, ಮತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಎಫ್ಐಆರ್ ಅನ್ನು ದಾಖಲು ಮಾಡಿ ಮಡಲ್ ವಿರೂಪಾಕ್ಷಪ್ಪ ಅವರ ಪುತ್ರನನ್ನು ಅರೆಸ್ಟ್ ಮಾಡಿದ್ದಾರೆ, ಮತ್ತೆ ಅವರ ಮೇಲೂ ಸಹ ಒಂದು ಎಫ್ಐಆರ್ ಆಗಿದೆ। ಏನು ಸರ್ ಇದು ಅಕ್ರಮ, ಎಷ್ಟಾಗಿದೆ ಸರ್? ಈಗಾಗಲೇ ಏನು ನಮ್ಮ ಗೌರವಾನ್ವಿತ ಲೋಕಾಯುಕ್ತರು ಈಗ ಅವರು ಮಾಡತಕ್ಕ ತನಿಖೆ ನಿಜವಾಗ್ಲೂ ಸಹ ಅದು ಗೌರವಾನ್ವಿತವಾಗಿ ಅದಕ್ಕೆ ಸಲ್ಲಿಸತಕ್ಕ ಗೌರವ ಸಲ್ಲಿಸುತ್ತದೆ। ಜನಗಳಲ್ಲಿ ಒಂದು ಕಾನ್ಫಿಡೆನ್ಸ್ ಸಹ ಬಂದಿದೆ, ಲೋಕಾಯುಕ್ತ ನಮಗೇನು ಮಾಡ್ತಾರೆ ಅನ್ನೋ ಒಂದು ಭರವಸೆ ಬಂದಿದೆ। ಅದರಿಂದ ಮೊದಲನೇದಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ। ಈಗ ಮಾಡಾಳ್ ವಿರೂಪಾಕ್ಷಪ್ಪ ಮತ್ತೆ ಅವರ ಮಗರದು ಕಂಪ್ಲೀಟ್ ತಮ್ಮ ಮಾಧ್ಯಮಗಳಲ್ಲಿ 2 ದಿವಸದಿಂದ ಬರ್ತಾ ಇದೆ ಸಂತೋಷ। ಆದರೆ ಒಂದೇನು ಗೊತ್ತಾ, ನಾನು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿರ್ತಕ್ಕದ್ದು ಏನಂದ್ರೆ, ಇದು ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಅಲ್ಲಿರ್ತಕ್ಕ ಜವಾಬ್ದಾರಿಯುತ ಅಧಿಕಾರಿಗಳು ಅವರ ಜವಾಬ್ದಾರಿನ ನಿರ್ವಹಣೆ ಮಾಡಿಲ್ಲ ಅನ್ನೋದರ ಬಗ್ಗೆ। ಯಾಕೆಂತಂದ್ರೆ ಅಲ್ಲಿರ್ತಕ್ಕದು ತಾವು ನೋಡಿರಬಹುದು, ಸಾರ್ವಜನಿಕ ಉದ್ಯಮಗಳಲ್ಲಿ
ಅದರೊಳಗಡೆ ಒಂದು ಕೆಲವು ಕಟ್ಟುಪಾಡುಗಳಿರ್ತದೆ ಅಂದ್ರೆ ಏನು ಅದರೊಳಗಡೆ ಒಂದು ಪರ್ಚೇಸ್ ಮ್ಯಾನ್ಯುಲ್ ಇರ್ತದೆ ಅದರಲ್ಲಿ ಒಂದು ಕಂಪ್ಲೀಟ್ ಡೆಲಿಗೇಷನ್ ಆಫ್ ಪವರ್ಸ್ ಇರ್ತದೆ ಅದರಲ್ಲಿ ಒಂದು ಸ್ಟೋರ್ ಮ್ಯಾನ್ಯುಲ್ ಇರ್ತದೆ ಅದಕ್ಕೆ ಅನುಗುಣವಾಗಿ ನೀವು ಕಂಪ್ಲೀಟ್ ಕೆಲಸ ಮಾಡಬೇಕೇನ ಇಷ್ಟ ಒಂದು ರೀತಿಯಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಗುಣಮಟ್ಟ ನೋಡೋದಕ್ಕೆ ಮತ್ತೆ ಪರ್ಚೇಸ್ ಮಾಡೋದಕ್ಕೆ ಏನಂದ್ರೆ ಅದಕ್ಕೆ ಒಂದು ಪರ್ಚೇಸ್ ನೆಗೋಷಿಯೇಷನ್ ಕಮಿಟಿ ಅಂತ ಇದೆ ಅದಕ್ಕೊಬ್ಬ ಚೇರ್ಮನ್ ಇದ್ದಾನೆ ಅದರೊಳಗಡೆ ಕಂಪ್ಲೀಟ್ 4 ಜನ ಮೆಂಬರ್ಸ್ ಇದ್ದಾರೆ ಅದರೊಳಗಡೆ ಯಾವುದೇ ಈಗ ಏನು ಅಂದ್ರೆ ಟೋಟಲ್ ಆಗಿ ಬಂದಿರತಕ್ಕ ಸ್ಕ್ಯಾಂಡಲ್ ಏನು ಅಂತಂದ್ರೆ ಏನು ಪರ್ಚೇಸ್ ಮಾಡೋದ್ರಲ್ಲಿ ನಡೆತಕ್ಕ ಅವ್ಯವಹಾರ ಉದಾಹರಣೆಗೆ ಕಂಪ್ಲೀಟ್ ಇವತ್ತು ಅದರೊಳಗಡೆ ಏನಾಗಿದೆ ನೀವು ಅದರೊಳಗಡೆ ಸ್ಯಾಂಡ್ ಲಾಯ್ಲ್ ಮಾರ್ಕೆಟ್ ರೇಟು 1,10,000 ರೂಪಾಯಿ ಆಗಿದೆ ನಾನು 1,35,000 ರೂಪಾಯಿಗೆ ಹಾಕಿದ್ದೇನೆ ಅವನು ಹಾಕಿರ್ತಕ್ಕದ್ದು 2,60,000 ರೂಪಾಯಿಗೆ ಹಾಕಿದ್ದಾನೆ ಅಂದ್ರೆ 1,40,000 ರೂಪಾಯಿ ಜಾಸ್ತಿನೇ ಹಾಕಿದ್ದಾನೆ ನೀವು ಅದು ಕೊಂಡ್ಕೊಳ್ಳುವಾಗ ಆ ಪರ್ಚೇಸ್ ಕಮಿಟಿ ಅಂತ ಏನಿದೆ ಆ ಪರ್ಚೇಸ್ ಕಮಿಟಿ ಅದರ ಬಗ್ಗೆ ಕಂಪ್ಲೀಟ್ ಮಾರ್ಕೆಟ್ ರೇಟನ್ನು ಸಹ ಅದರೊಳಗಡೆ ಹಾಕಿದ್ದೇನೆ ಮಾರ್ಕೆಟ್ ರೇಟ್ಗೆ ಅನುಗುಣವಾಗಿ ನೆಗೋಷಿಯೇಟ್ ಮಾಡಬೇಕು ಬಿಕಾಸ್ ಕಂಪನಿ ನೀವು ಅದರೊಳಗಡೆ ಮಾಡಿರ್ತಕ್ಕಂಥ ನಿಮ್ಮ ಉದ್ದೇಶ ಏನು ಅಂದ್ರೆ ನೀವು ಪ್ರಾಪರ್ ವೇನಲ್ಲಿ ನೆಗೋಷಿಯೇಟ್ ಮಾಡಿ ಅದನ್ನ ಕಾರ್ಖಾನೆಗೆ ಉಳಿಸುವಂತ ಪ್ರಯತ್ನ ಮಾಡಬೇಕು ಅವ್ರು ಕಳೆದ 3 ವರ್ಷಗಳಲ್ಲಿ ಎಷ್ಟು ಅವ್ಯವಹಾರ ಆಗಿದೆ ಮತ್ತೆ ಎಷ್ಟು ಖರೀದಿಯನ್ನು ಕಚ್ಚಾ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಟೆಂಡರ್ ಕರೆದಿದ್ದಾರೆ ಅದು ಸುಮಾರು ಒಂದು 700 ಕೋಟಿ ವರೆಗೂ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ಕಿಕ್ ಬ್ಯಾಕ್ 700 ಬಗ್ಗೆ ಅಂದ್ರೆ ನಾನೇನ್ ಗೊತ್ತಾ ಇದ್ರೊಳಗಡೆ ಈ ವರ್ಷ ಸುಮಾರು 700 ಕೋಟಿ ಇದ್ರಗಡೆ ಅದರಗಡೆ ಸುಮಾರು ಒಂದು 300 ಕೋಟಿ ರೂಪಾಯಿ ಕಂಪ್ಲೀಟ್ ಕಿಕ್ ಬ್ಯಾಕ್ ಬಂದಿದೆ ಸರ್ ಮತ್ತೆ ಈಗ ಅಡ್ವಾನ್ಸ್ ಆಗಿ ಖರೀದಿ ಮಾಡೋದಕ್ಕೆ ಹೋಗಿದ್ರೆ ಯಾಕಂದ್ರೆ ಮಾರ್ಚ್ ವರೆಗೆ ಖರೀದಿ ಮಾಡಿರೋ ಕಚ್ಚಾ ವಸ್ತು ಇದ್ರು ಅಡ್ವಾನ್ಸ್ ಆಗಿ ಹೋಗಿದ್ರು ಅಂತ ಹೇಳಿ ಒಂದು ಆರೋಪ ಹೌದು ಖಂಡಿತವಾಗೂ ಸಹ ಯಾಕೆಂದ್ರೆ ಯೂಶುವಲಿ ಕೊಂಡ್ಕೊಂಡ್ತಕ್ಕದ್ದು ಏನು ಅಂತಂದ್ರೆ ಇನ್ ದಿ ಮಂತ್ ಎಂಡ್ ಆಫ್ ಮಾರ್ಚ್ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕರೀತಾರೆ ನಮ್ಗೆ ಇಂಥ ಕಚ್ಚಾ ಯಾಕೆಂದ್ರೆ 31 ಮಾರ್ಚ್ ವರ್ಗೂ ನಮ್ಮಲ್ಲಿ ಸಾಮಗ್ರಿಗಳಿದೆ ನೀವು ಇನ್ನು ಅಡ್ವಾನ್ಸ್ ಆಗಿ ಕೊಂಡ್ಕೊಳ್ಳೋದು ಇನ್ನು ಅಡ್ವಾನ್ಸ್ ಆಗಿ ಟೆಂಡರ್ ಕರೆಯೋದು ಅನಿವಾರ್ಯತೆ ಇಲ್ಲ ರೇಟು ಪ್ರತಿ ಸಾರಿ ಫ್ಲಕ್ಚುಯೇಷನ್ ಆಗ್ತಾ ಇರ್ತದೆ ಅದಕ್ಕೆ ಅನುಗುಣವಾಗಿ ನೀವು ನೆಗೋಷಿಯೇಟ್ ಮಾಡಬೇಕು ಆದರೆ ಇವ್ರು ಏನು ಮಾಡಿದ್ದಾರೆ ಇನ್ನು ಅಡ್ವಾನ್ಸ್ ಆಗಿ ಕೊಂಡ್ಕೊಳ್ತಕ್ಕ ಉದ್ದೇಶ ಏನಂದ್ರೆ ರಾಜಕೀಯ ಎಲೆಕ್ಷನ್ ಹತ್ರ ಬಂದ್ಬಿಡ್ತದೆ ನಾಳೆ ದಿವಸ ತೊಂದರೆ ಆಗ್ತದೆ ಅನ್ನೋದಕ್ಕೋಸ್ಕರ ಇನ್ನು ಅಡ್ವಾನ್ಸ್ ಆಗಿ ಕರೆದು ನೆಗೋಷಿಯೇಟ್ ಮಾಡಿ ಎಷ್ಟು ಟೆಂಡರ್ ಕರೆದಿದ್ದೆ ಸರ್ ಹಾಗಾದ್ರೆ ಈಗ ಅಡ್ವಾನ್ಸ್ ಆಗಿ ಅರೌಂಡ್ ಕಂಪ್ಲೀಟ್ ಅರೌಂಡ್ ಮೋರ್ ದನ್ 700 ಕ್ರೋರ್ಸ್ ಈಗ ಅದರಲ್ಲಿ ಎಷ್ಟು ಅವ್ಯವಹಾರ ಆಗಿದೆ ಅಂತ ಹೇಳಿ ನಿಮ್ಮ ಆರೋಪ ಸರ್ ನಾನು ಟೋಟಲ್ ಆಗಿ ಹೇಳಿದ್ದೀನಿ ಅದರೊಳಗಡೆ ಈ ವರ್ಷದಲ್ಲಿ ಸುಮಾರು 300 ಕ್ರೋರ್ಸ್ ವರ್ಗೂ ಕಂಪ್ಲೀಟ್ ಅದರೊಳಗಡೆ ಅವ್ಯವಹಾರ ಆಗಿದೆ ಸರ್ ಮತ್ತೆ ಸೋಪ್ ತಯಾರಿ ಮಾಡಬೇಕಂದ್ರೆ 125 ಐಟಂಗಳನ್ನ ಖರೀದಿ ಮಾಡಬೇಕು ಅದರಲ್ಲಿ ಹೆಚ್ಚಾಗಿ ಯಾವ್ಯಾವ ಐಟಮ್ಸ್ ಅನ್ನ ಖರೀದಿಗೆ ಮುಂದಾಗಿದ್ರು ಮತ್ತೆ ಯಾವ್ದರಲ್ಲಿ ಹೆಚ್ಚಾಗಿ ಅವ್ಯವಹಾರ ಜಾಸ್ತಿ ಅವ್ಯವಹಾರ ಆಗಿರ್ತಕ್ಕದ್ದು ಏನಂದ್ರೆ ನ್ಯೂಡಲ್ಸ್ ನಲ್ಲಿ ನ್ಯೂಡಲ್ಸ್ ನಲ್ಲಿ ಪ್ರತಿ ದಿವಸ ನಮಗೆ 500 ಟನ್ ನ್ಯೂಡಲ್ಸ್ ಬೇಕು ಅದರೊಳಗಡೆ ಮಾರ್ಕೆಟ್ ರೇಟ್ನಲ್ಲಿ 80 ರೂಪಾಯಿ ಇದ್ರೆ ಅವರು ಕೊಂಡ್ಕೊಂಡಿರ್ತಕ್ಕದ್ದು 119 ರೂಪಾಯಿ ಪರ್ ಕೆಜಿಗೆ ಅಂಥದಕ್ಕೆ 19,000 ಟನ್ಸ್ ತಗೊಂಡಿದ್ದಾರೆ ಮತ್ತೆ 10,000ಕ್ಕೆ ಬಿಟ್ಟಿದ್ದಾರೆ ದಿ ಮೇಜರ್ ಸ್ಕ್ಯಾಂಡಲ್ ಕಂಪ್ಲೀಟ್ ಅದರೊಳಗಡೆ 50 ಕೋಟಿಗೂ ಹೆಚ್ಚು ಕಂಪ್ಲೀಟ್ ಅದರೊಳಗಡೆ ಅವ್ಯವಹಾರ ಈ ಒಂದು ನಿಗಮಕ್ಕೆ ಬಂದು ಏನು ಮಡಲ್ ವಿರೂಪಾಕ್ಷಪ್ಪ ಅವರು ಅಧ್ಯಕ್ಷರಾಗಿರ್ತಾರೆ ಮತ್ತೆ ಅವ್ರ ಮಗ ಸಹ ಒಂದು ಅಧಿಕಾರಿ ಆಗಿರೋದ್ರೆ ಅಲ್ಲಿ ಏನಾದ್ರು ಬರ್ತಾ ಇದ್ರು ಸರ್ ಅವ್ರು ಅಲ್ಲಿ ಬರ್ತಾ ಇರಲಿಲ್ಲ ಬಟ್ ವ್ಯವಹಾರ ಯಾಕೆಂದ್ರೆ ನನಗೆ ಒಬ್ಬ ಕಾರ್ಮಿಕ ಮುಖಂಡ ನನಗೇನು ಐ ಆಮ್ ವೆರಿ ಮಚ್ ಕನ್ಸರ್ನ್ಡ್ ನಮ್ಮ ವರ್ಕರ್ಸ್ 10,000 ಜನ ಕುಟುಂಬಗಳ ಬಗ್ಗೆ ರಕ್ಷಣೆ ಮಾಡ್ತಕ್ಕದು ಆದ್ರೆ ಇದ್ರೊಳಗಡೆ ಹೆಚ್ಚಿನ ಆಸಕ್ತಿ ಯಾಕೆ ನಂಗೆ ತಗೊಂಡೆ ಅಂತಂದ್ರೆ ಕಾರ್ಖಾನೆ ಉಳಿದ್ರೆ ನಮ್ಮ ಕುಟುಂಬಗಳನ್ನ ಕಾರ್ಮಿಕರ ಕುಟುಂಬಗಳನ್ನ ರಕ್ಷಿಸಬಹುದು ಈ ತರ ಆಗಿ ಒಂದು ಫೈನ್ ಮಾರ್ನಿಂಗ್ ಕಾರ್ಖಾನೆ ಮುಚ್ಕೊಂಡು ಹೋದ್ರೆ ವಾಟ್ ಈಸ್ ದ ಫೇಟ್ ಆಫ್ ದಿ ಎಂಪ್ಲಾಯೀಸ್ ಅದರಿಂದ ಪ್ರತಿಯೊಂದು ಲೈಫ್ ಆಫ್ ದಿ ವರ್ಕರ್ ಬಗ್ಗೆ ಪ್ರೊಟೆಕ್ಷನ್ ಮಾಡೋದು ನನ್ನ ಡ್ಯೂಟಿ ಇದು ಪೃಥ್ವಿ ಏನು ಶಿವಶಂಕರ್ ಅವರು ಈ ಒಂದು ಆರೋಪವನ್ನು ಮಾಡ್ತಾರಂತದ್ದು ಸುಮಾರು 700 ಕೋಟಿಯಷ್ಟು ಒಂದು ಟೆಂಡರ್ ಅನ್ನ ಕರೆದಿದ್ದಾರೆ ಅದರಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ ಅಂತ ಹೇಳಿ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಪೃಥ್ವಿ ಓಕೆ ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ ಮಾಡಲು ವಿರೂಪಾಕ್ಷಪ್ಪ ಮತ್ತು ಪುತ್ರನ ಲಂಚ ಪ್ರಕರಣ ಕಾಂಗ್ರೆಸ್ಗೆ ಅಸ್ತ್ರ ಸಿಕ್ಕಂತಾಗಿದೆ 40% ಆರೋಪಕ್ಕೆ ಇದು ಸಾಕ್ಷಿ ಅಂತಿರುವಂತಹ ಕಾಂಗ್ರೆಸ್ ಸಿಎಂ ಬೊಮ್ಮಾಯಿ ರಾಜೀನಾಮೆಗೆ ಒತ್ತಾಯಿಸಿದೆ ಬೆಂಗಳೂರಿನಲ್ಲಿ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲಿಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೆವಾಲ ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರು ಹೊರಟಿದ್ರು ಮಾರ್ಗ ಮಧ್ಯನೇ ಪೊಲೀಸರು ತಡೆದ್ರು ಇದರಿಂದ ಆಕ್ರೋಶಗೊಂಡ ಕಾಂಗ್ರೆಸ್ ನಾಯಕರು ರಸ್ತೆಯಲ್ಲೇ ಕೂತು ಪ್ರತಿಭಟನೆಯನ್ನ ಮಾಡಿದ್ರು ಬಳಿಕ ಕಾಂಗ್ರೆಸ್ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದ್ರು ಈ ವೇಳೆ ಸೂಟ್ ಕೇಸ್ ಸರ್ಕಾರ ಅಂತ ಘೋಷಣೆಯನ್ನ ಕೂಗಿದ್ರು ಅದರ ಜೊತೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು
ಎಲೆಕ್ಷನ್ ಅನೌನ್ಸ್ ಗೆ ಇನ್ನೇನು ದಿನಗಣನೆ ಅಷ್ಟೇ ಬಾಕಿ ಇದೆ. ಪ್ರಜಾತಂತ್ರದ ಈ ಹಬ್ಬವನ್ನ ಆಚರಿಸೋಕೆ ನಿಮ್ಮ ನ್ಯೂಸ್ 18 ನ ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮ ಊರಿಗೆ ಬರ್ತಾ ಇದೆ. ಈ ಚುನಾವಣಾ ಚಕ್ರವನ್ನೇರಿ ಮೈಕ್ ಹಿಡಿದು ನೀವು ಕೂಡ ಮಾತಾಡಬಹುದು. ಚಿತ್ರದುರ್ಗ ಕ್ಷೇತ್ರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ನೋಡೋಣ ಬನ್ನಿ. ನಮ್ಮ ಚಿತ್ರದುರ್ಗಕ್ಕೆ ಏನು ನ್ಯೂಸ್ 18 ಮಾಧ್ಯಮದವರು ಚುನಾವಣಾ ಚಕ್ರ ಅನ್ನುವಂತ ಕಾರ್ಯಕ್ರಮ ಸಾರ್ವಜನಿಕರ ದೃಷ್ಟಿಯಿಂದ ಪ್ರಬುದ್ಧವಾಗಿ ಪ್ರಜೆಗಳಿಗಾಗಿ ನಡೆಸಿಕೊಡ್ತಂತ ಕಾರ್ಯಕ್ರಮಕ್ಕೆ ಫಸ್ಟ್ ಚಿತ್ರದುರ್ಗದ ಜನತೆಯ ಪರವಾಗಿ ಅವರಿಗೆ ಶುಭ ಕೋರ್ತೀನಿ. ಇವತ್ತು ಡಬಲ್ ಇಂಜಿನ್ ಸರ್ಕಾರ, ಕೇಂದ್ರ ಮತ್ತು ರಾಜ್ಯದ ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿಯವರಿಗೂ ಬಸವರಾಜ ಬೊಮ್ಮಾಯಿಯವರಿಗೂ ಹಿಂದಿದ್ದಂತ ಯಡಿಯೂರಪ್ಪನವರಿಗೂ, ಅದೇ ರೀತಿ ಚಿತ್ರದುರ್ಗಕ್ಕೆ ಎಷ್ಟು ಮೋಸ ಮಾಡಿದ್ರು ಅಂತಂದ್ರೆ ಇದೇ ಡಬಲ್ ಇಂಜಿನ್ ಸರ್ಕಾರ ಇವತ್ತಿನ ಶಾಸಕರು ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಇಷ್ಟೇ ಅವ್ರ ಕೊಡುಗೆ. ಮೆಡಿಕಲ್ ಕಾಲೇಜಿಗೆ ಎಳ್ಳುನೀರು ಬಿಟ್ರು, ಮತ್ತೆ ಹಿಂದೆ ಬಸವರಾಜ ಬೊಮ್ಮಾಯಿಯವರು ಗೃಹಮಂತ್ರಿಗಳಾಗಿದ್ರು, ಇದೇ ಸುಧಾಕರ್ ಅವರು ಹೆಲ್ತ್ ಮಿನಿಸ್ಟರ್, ಅವತ್ತು ಬಂದು ಜಿಲ್ಲಾಸ್ಪತ್ರೆ ಆವರಣದಲ್ಲಿ ದೊಡ್ಡ ದೊಡ್ಡ ಫೋಸ್ ಹಾಕೊಂಡ್ರು ಬಿಜೆಪಿ ಅವರು, ನಾವು ಮೆಡಿಕಲ್ ಕಾಲೇಜ್ ತಾಮಂದ್ವಿ ಅಂತೇಳಿ 50 ಕೋಟಿ ರೂಪಾಯಿ ದೀಪಾವಳಿ ಕೊಡುಗೆ ಅಂತ ಕೊಟ್ರು. ಎಲ್ಲೋಯ್ತು ಸ್ವಾಮಿ ಲೆಕ್ಕ ಕೊಡ್ರಿ ಅಂತಂದ್ರೆ ಕೇಸ್ ಹಾಕ್ತಾರೆ ಹೋರಾಟಗಾರ ಮೇಲೆ. ನಾವು ಹಾಗಾಗಿ ಈ ಬಾರಿ ಬಿಜೆಪಿಗೆ ನಮ್ಮ ಮತದಾನವನ್ನ ಭ್ರಷ್ಟ ಸರ್ಕಾರಕ್ಕೆ ನಾವು ನೀಡಲ್ಲ. ಚಿತ್ರದುರ್ಗ ಜಿಲ್ಲೆಗೆ, ಬರಪೀಡಿತ ಜಿಲ್ಲೆಗೆ ಭದ್ರಾ ಮೇಲ್ದಂಡೆ ನೀರು ಬಂದು 2 ಲಕ್ಷ ಎಕರೆ ಜಮೀನು ನೀರಾವರಿ ಆಗ್ತದೆ. ಈ ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು ವಸತಿಯಿದ್ದು ನಮ್ಮ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ನೀಡಿರುವ ಸರ್ಕಾರದ ಒಂದು ಸವಲತ್ತುಗಳನ್ನು ಎಲ್ಲರೂ ಗಮನದಲ್ಲಿಟ್ಕೊಂಡು ಅವ್ರು ಏನೇನು ನೀಡಿದ್ದಾರೆ, ಮತ್ತೆ ಎಲ್ಲ ವರ್ಗದವ್ರಿಗೆ ಸಮಾನವಾಗಿ ಬಜೆಟ್ ನೀಡಿದ್ದಾರೆ. SC ST ಗಳಿಗೆ 99 ಲಕ್ಷ ಸಾವಿರ ಕೋಟಿ ಹಣ ಬಜೆಟ್ ನಂಗೆ ನೀಡಿದ್ದಾರೆ. ಕೇವಲ ಅಲ್ಪಸಂಖ್ಯಾತರಿಗಷ್ಟೇ ಅಲ್ಲ, SC ST ಗಳಿಗೆ 5 ವರ್ಷದೊಳಗೆ 99 ಸಾವಿರ ಕೋಟಿ ರೂಪಾಯಿ ಹಣ ನೀಡಿ ಕೆಳಹಂತದ ವರ್ಗದ ಜನರು ಮೇಲ್ವರ್ಗಕ್ಕೆ ಬರಕ್ಕೆ ಅವರು ಶ್ರಮಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ನಮ್ಮ ಧ್ವನಿಯನ್ನು ಯಾರಲ್ಲಿ ಕೇಳಿಸ್ತಾರೆ ಅಂತ ವ್ಯಕ್ತಿಗೆ ಜಿಲ್ಲೆಯಿಂದ ಆರ್ಸ್ ಕಳಿಸ್ಬೇಕಂತೇಳಿ ನಾನು ಸಣ್ಣ ಮನವಿ ಮಾಡ್ತೀನಿ. ನನ್ನ ಹೆಸರು ವಿಜಯಕುಮಾರ್ ಅಂತ, ನಾನು ಹಳ್ಳಿಯವನು. ಇವತ್ತವರೆಗೂ ನಾನು ಈ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಹುಟ್ಟಿದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಯಾವ ಸಾಮ್ರಾಜ್ಯದಲ್ಲಿ ಇದೀವಿ ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಊರು ದೊಡ್ಡಾಲ್ಘಟ್ಟ. ದೊಡ್ಡಾಲ್ಘಟ್ಟಕ್ಕೆ ಇವತ್ತವರೆಗೂ ಒಂದು ಬಸ್ ಇಲ್ಲ. ನಮ್ಮ ವಿದ್ಯಾರ್ಥಿಗಳು ಎಷ್ಟು ಕಷ್ಟಪಡ್ತಿದಾರೆ ಅಂದ್ರೆ ಅದನ್ನ ಹೇಳಕ್ ಆಗ್ತಾ ಇಲ್ಲ. ನಮ್ಮ ಊರಿಗೆ ಎಣ್ಣೆ ಕೊಡಲ್ಲ, ಯಾಕೆಂದ್ರೆ ಬಸ್ ಇಲ್ಲ. ನಿಮ್ಮೂರಿಗೆ ಹೆಂಗ್ ಕೊಟ್ಟು ನಾನೇನ್ ಸುರ್ಕನ ಅಂತಿದ್ದಾರೆ. ಇಂಥ ಪರಿಸ್ಥಿತಿ ಇರೋದ್ರಿಂದ ನಮ್ಮ ದಯವಿಟ್ಟು ನಮ್ಮ ಚಿತ್ರದುರ್ಗ ಜಿಲ್ಲೆ ಒಂದು ಉನ್ನತ ಸ್ಥಾನದಲ್ಲಿ ಒಂದು ಬೋರ್ಡ್ ಅಲ್ಲಿ ನೇಮ್ ಆಗ್ಬೇಕು. ಆತರ ಅಭಿವೃದ್ಧಿ ಮಾಡಂತ ಒಬ್ಬ ಶಾಸಕರನ್ನ ದಯವಿಟ್ಟು ಆರ್ಸ್ ಕಳಿಸ್ರಿ. ಬಿಎನ್ ಮೈಲಾರಪ್ಪ ಅಂತ, ಚಿತ್ರದುರ್ಗ ನಗರಸಭೆ ಮಾಜಿ ಅಧ್ಯಕ್ಷರು, ಚಿತ್ರದುರ್ಗ. ನಾನು ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಈಗಾಗಲೇ 15 ವಿಧಾನಸಭಾ ಚುನಾವಣೆಗಳಾಗಿದ್ದಾವೆ. ನಿನ್ನೆ ತಾನೇ ವಿಧಾನಸಭಾ ಅಧಿವೇಶನ ಮುಕ್ತಾಯ ಆಗಿದೆ. ಇವತ್ತು ಚಿತ್ರದುರ್ಗದಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ಯುವಕರಿಗೆ ಉದ್ಯೋಗ ಬೇಕಾಗಿದೆ. ಇವತ್ತು ಮಾನ್ಯ ಮೋದಿ ಅವರು ವರ್ಷಕ್ಕೆ 2 ಕೋಟಿ ಕೊಡ್ತೀನಿ ಅಂತಂದ್ರೆ ಉದ್ಯೋಗನ, 2 ಕೋಟಿ ಅಲ್ಲ, 7 ವರ್ಷ ಆಯ್ತು, 14 ಕೋಟಿ ಕೊಡ್ಬೇಕಾಯ್ತು, ಇದುವರೆಗೂ ಕೊಟ್ಟಿಲ್ಲ. ಚಿತ್ರದುರ್ಗ ನಗರದಲ್ಲಿ ಸಿಆರ್ ಮೊಹಮ್ಮದ್ ಸೈಫುದ್ದೀನ್ ಅಂತ MLA ಆಗಿದ್ರು 72ನೇ ಇಸ್ವಿಗೆ, ಆಮೇಲೆ ಜುರೈದಿ ಅಂತ ಹೇಳ್ಬಿಟ್ಟು ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿದ್ರು. ಸೈಫುದ್ದೀನ್ ಅವರು ಫುಡ್ ಫ್ಯಾಕ್ಟರಿ ಮಾಡಿಬಿಟ್ಟು ಬಿಸ್ಕೆಟ್ ಫ್ಯಾಕ್ಟರಿ ಅಂತ ಮಾಡಿ 100 ಜನ ಕೆಲಸ ಕೊಟ್ಟಿದ್ರು. ಆದ್ರೆ ಇವತ್ತಿನ ನಮ್ಮ ಶಾಸಕರು ಏನ್ ಮಾಡ್ತಾರೆ ಅಂತಂದ್ರೆ, ಉದ್ಯೋಗ ಕೊಡ್ತಕ್ಕಂಥದ್ದಾಗ್ಲಿ, ಕೈಗಾರಿಕೆ ಮಾಡ್ತಕ್ಕಂಥದ್ದಾಗ್ಲಿ, ಅಥವಾ ಈ ಫ್ಯಾಕ್ಟರಿ ಯಾವ್ದೇ ಒಂದು ಮಾಡ್ತಕ್ಕಂಥದ್ದು ಕೂಡ ನಡೀತಾ ಇಲ್ಲ. ಆದ್ರಿಂದ ಈ ಒಂದು ಚಿತ್ರದುರ್ಗದಲ್ಲಿ ಹೊಸ ಬದಲಾವಣೆ ಬರ್ಬೇಕು, ಇಲ್ಲಿ ಹೊಸ ಬದಲಾವಣೆ ಬರ್ಬೇಕು, ಶಾಸಕರನ್ನ ಹೊಸ ಬದಲಾವಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ಕೇಳ್ಕೊಂತೀನಿ. ಎಲೆಕ್ಷನ್ ಬೆಂಚು, ಕಾಮಿಡಿ ಪಂಚು, ಪೊಲಿಟಿಕಲ್ ಸೈನ್ಸ್ ಗೆ ನವರಸದ ಟಚ್ಚು, ರಾಜಕಾರಣಿಗಳ ಪ್ರಕಾರ ಅವ್ರು ಮಾಡಿದ್ದೇ ಸರಿ, ಇಂಥದ್ದನ್ನೆಲ್ಲ ಹಾಸ್ಯದ ಬಾಂಡ್ಲಿಯೊಳಗೆ ಹಾಕೊಂಡು ರುಬ್ಕೊಂಡು ಹುರಿದು ಬಡಿಸುತ್ತೆ ನಮ್ಮ ಚುನಾವಣಾ ಚುರುಮುರಿ. ನೋಡಿ, ಎಂಜಾಯ್ ಮಾಡಿ. ಮಾಮೂಲು ಬಂತ ನೋಡುದ್ರ ಎಡಿಟ್ರೆ, ಬೇಲಿನೆ ಎದ್ದು ಹೆಂಗೆ ಹೊಲ ಗದ್ದೆ ಎಲ್ಲ ಮೇಯ್ಕೊಂಡು ತಿಂದು ಬಡ್ದು ಬಾಯಿಗೆ ಹಾಕ ಮುಟ್ಟೈತೆ ಅಂತ ನಮ್ಮ ಮುರಿ ಮಾಡಾಳು ಮಾಡಿರೋ ಎಡವಟ್ಗೆ ಈ ಕಾಂಗ್ರೆಸ್ ನೋವು ಮುರಿ ಹೊಡೆದು ಊರಬ್ಬನೇ ಮಾಡ್ತಾವ್ರಲ್ಲಪ್ಪ. ಇಲ್ಲಿ ಇದು ಲಂಚ, ಇದು ಲಂಚ, ಇದು ಲಂಚ ತಿನ್ನೋ ರಾಜ ಲಂಚ.
ಚಿಚ್ಚಾವಡಿ ಸ್ವಲ್ಪ ಕಮ್ಮಿ ಮಾಡ್ರಪ್ಪ ನಿಮ್ಮ ಮನೆ ಭಜ. ಏನ್ ಸಿಂಕ್ ಮಾಡಿದ್ರಿ ಎಡಿಟ್ರೆ ಅಂದಂಗೆ ಏನಂತಪ್ಪ ನಿಮ್ಮ ಡಿ ಕೆ ಸಾಹೇಬ್ರದು ಕೇಳೋದ್ ಕೇಳ್ತಾ ಸಿಎಂ ನ ರಾಜೀನಾಮೆ ಕೊಡಿ ಅಂತ ಕೂತ್ಕೊಂಡ್ಬಿಟ್ಟೈತಂತೆ. ಅದು ನಾನು ಮುಖ್ಯಮಂತ್ರಿಗಳಿಗೆ ತಮ್ಮ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಒತ್ತಾಯವನ್ನು ನಾನು ಮಾಡಿದೆ. ಅಯ್ಯೋ, ಇನ್ನೆರಡು ತಿಂಗಳಿಗೆ ಎಲೆಕ್ಷನ್ ಬರ್ತದೆ ಇರಪ್ಪ, ಆಮೇಲೆ ಸಿಎಂ ಸೀಟು ಬೇಡ ಏನು ಬೇಡ ಅಂತ ಅವರೇ ಮನೆಗೆ ಹೋಗಿ ಸೆಟ್ಲ್ ಆಯ್ತಾರೆ. ಇದು ಲಂಚ, ಇದು ಲೋಕಾಯುಕ್ತ ಅಧಿಕಾರಿಗಳೇ ದುಡ್ಡು ಎಣಿಸ್ತಾ ಇದ್ದಾರೆ, ಶಾಸಕರ ಕಚೇರಿಲಿ ಮನೆಯಲ್ಲಿ ಎಲ್ಲ ಇದೆ. ಇದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡಿರ್ತಾರೆ. ಇದೆ ರಾಜೀನಾಮೆ ಕೊಟ್ರೆ ಆ ಸ್ಥಾನಕ್ಕೂ ಗೌರವ. ಅಯ್ಯೋ, ನೀವು ಹಿಂಗೆ ರಾಜೀನಾಮೆ ರಾಜೀನಾಮೆ ಅನ್ಕೊಂಡು ರಾಗ ಎಳಿತಾ ಇರಿ, ತಿಹಾರ್ ಜೈಲಲ್ಲಿ ನಿಮಗೋಸ್ಕರ ಒಂದು ರೂಮ್ ನ ರಿಸರ್ವ್ ಮಾಡಿಸೋರಂತೆ. ಹ್ಞೂ, ಹಂಗಂತ ನಾವ್ ಹೇಳ್ತಿಲ್ಲಪ್ಪ, ಈಶ್ವರಪ್ಪನವ್ರು ಹೇಳ್ತಾವ್ರೆ. ತಿಹಾರ್ ಜೈಲಿಂದ ಬಂದವರು ಸೀನ್ ಕಮರ್ಷಿಯಲ್ ಆಗಿದೆ, ರೈಲಲ್ಲಿ ಇದಾರೆ, ಮತ್ತೆ ಯಾವಾಗ ಹೋಗ್ತಾರೆ ಗೊತ್ತಿಲ್ಲ ಅಂತ ಡಿ ಕೆ ಶಿವಕುಮಾರ್ ಈ ರೀತಿ ಹೇಳಿಕೆ ಕೊಡೋದಕ್ಕೆ ಅರ್ಥ ಇಲ್ಲ. ತುಂಬಾ ಅನ್ಭವಿಸ್ತಾರಪ್ಪ ನೀವು. ಯಾರೇ ಮಾಡಿದ್ರು ಕೂಡ ಅದು ತಪ್ಪೇ. ಎಂತ ಮಾತಾಡ್ಬಿಟ್ರಿ, ಬಗ್ಗೆ ತನಿಖೆ ಆಗದೆ ಸಂಬಂಧಪಟ್ಟರ ಬಗ್ಗೆ ಕ್ರಮ ತಗೋದು. ನೋಡಿದ್ರ ಎಡಿಟ್ರೆ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಯ್ತದೆ ಅನ್ಬಿಟ್ಟು ಈಶ್ವರಪ್ಪನವರು ಹೆಂಗೆ ತಿಪ್ಪೇನ ಸಾರಿಸ್ಬಿಟ್ರು ಅಂತ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು. ಕೋಟಿ ಕೋಟಿ ಹಣ ಏನಾದ್ರು ಕಾಂಗ್ರೆಸ್ ನೋವು ಮನೇಲಿ ಏನಾರ ಸಿಕ್ಬಿಟ್ಟಿದ್ರೆ ಇದು ಮರಿ ಹೊಡೆದು ಊರಿಗೆಲ್ಲ ಬಾಡೂಟ ಹಾಕಿಸ್ಬಿಡ್ತಿತ್ತು ಹೋಗತ್ಲಾಗೆ. ಎಷ್ಟು ಕದ್ದೆ ನೀನ್, ಎಷ್ಟು ಮೆದ್ದೆ. ಲಂಚ ಲಂಚ ತಿನ್ನ ರಾಜ ಇಡಿಟ್ರೆ. ಈ ಎರಡು ಪಾರ್ಟಿಗಳಿಗೆ ಉಗಿದು ಉಪ್ಪಾಕಿ ಮಸಾಲೆ ಹಾಕಕ್ಕೆ ನಮ್ಮ ಇಬ್ರಾಹಿಂ ಸಾಹೇಬ್ರೇ ಸರಿ. ಕರ್ಸಿಪ ಕಿದರೆ ಅಮರ ಇಬ್ರಾಹಿಂ ಸಾಬು ದಿಕ್ರಾಯಿಚ್ನಿ ಜಲ್ದಿ ಅವ. ಇವೆರಡು ಪಾರ್ಟಿ ಇದೆಯಲ್ಲ, ಒಂದೇ ಬೀದಿಯ ಪತಿವರ್ತಿಯರು. ನಂಗೊಂದು ಅರ್ಥ ಆಗ್ತಿಲ್ಲ. ಒರಿಜಿನಲ್ ಮಂತ್ರಿಗಳ ಮನೆಗೆ ರೈಡ್ ಮಾಡಿದ್ರೆ ಕರ್ನಾಟಕದ ಸಾಲ ತೀರುವಷ್ಟು ದುಡ್ಡು ಸಿಗತ್ತೆ. ಇದು ಶಾಂಪಲ್ ಬರೀ ಉಪ್ಪಿನಕಾಯಿ ನೋಡಿದ್ರೆ. ಒಳಗಡೆ ಚಾಪ್ಸು ಚಿಕನ್ ಮಟನ್ ತುಂಬಾ ಇದಾವೆ. ಅಯ್ಯ, ಉಗಿದು ಉಪ್ಪು ಹಾಕ್ಲಿ ಅಂತ ಕರ್ಕೊಂಡ್ ಬಂದ್ರೆ ಇದು ಚಾಪ್ಸು ಕೈಮಾ ಅಂತ ಭಟ್ರು ಕೆಲಸ ಮಾಡಕ್ಕೆ ಶುರು ಹಚ್ಕೊಂಡ್ಬಿಟ್ಟೈತಲ್ಲ ಗೌಡ್ರ. ಇದು ಸಿ ಟಿ ರವಿ ಬಾ ಮಗ, ಏನ್ ಹೇಳ್ತೀವಿ ಇದನ್ನ? ಯಡಿಯೂರಪ್ಪನವ್ರೇ, ನೀವೇನ್ ಹೇಳ್ತೀರಿ? ರೇಣುಕಾ, ನೀನೇನ್ ಹೇಳ್ತೀಯಪ್ಪ? ರವಿ ಪಿಕ್ಚರ್ ಬಾಕಿ ಅಂತ ಹೇಳ್ತೀವಿ. ಸರಿ ಹೋಯ್ತು, ಕೇಳಿದ್ರು ಕೇಳಿಸ್ದಂಗೆ, ನೋಡಿದ್ರು ನೋಡಿಲ್ಲ ಅಂದಂಗೆ, ಇವೆಲ್ಲ ಎಲ್ಲಿ ಬೆಡ್ಶೀಟ್ ಹೊತ್ಕೊಂಡು ಮಲಿಕೊಂಡವೋ ಗೊತ್ತಿಲ್ಲ. ಕಟೀಲು ಪಿಟೀಲ್ ಬಾರಿಸ್ರಿ, ಕುತ್ಕೊಳ್ಳಿ. 700 ಕೋಟಿ ರೂಪಾಯಿ ಪಿಟೀಲು ಬಾರಿಸ್ತಾ ಕುತ್ಕೊಳ್ಳಿ. ಅಯ್ಯೋ, ಬಾರ್ಸಕ್ಕೆ ಏನೈತೆ ಬಿಡಿ, ನಾವೇ ಲೋಕಾಯುಕ್ತನ ರೀ ಓಪನ್ ಮಾಡಿಸಿದ್ದು. ತಪ್ಪು ಯಾರು ಮಾಡಿದ್ರು ತಪ್ಪೆ, ಹಿಡಿದು ಬೋರ್ಗ್ ಹಾಕ್ತೀವಿ ಅಂತ ತಿಪ್ಪೆ ಸಾರಿಸ್ತಾವ್ರೆ. ಎಡಿಟ್ರೆ, ಸಿದ್ದರಾಮಣ್ಣವರು ತಲೆಗೆ 500 ರೂಪಾಯಿ ಫಿಕ್ಸ್ ಮಾಡಿದ್ದು ನಾನಲ್ಲ, ಬಿಜೆಪಿ ಅವರು. ವಿಡಿಯೋ ರೆಕಾರ್ಡ್ ಸರಿಯಾಗಿ ಬಂದಿಲ್ಲ ಅಂತ ಪಿಕ್ಚರ್ ತೋರಿಸ್ತಾವ್ರಂತಲ್ಲ, ಏನ್ ಕತೆ ಅವ್ರದು? ಬಿಜೆಪಿ ಅವರು 500 ರೂಪಾಯಿ ಕೊಟ್ಟು ಜನಗಳ ಕರ್ಕ ಬಂದಿದ್ರು ಅಂತ ಹೇಳಿದ್ರು. ಅದು ತಪ್ಪಾಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಹೇಳಿದ್ರೆ ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಇಟ್ ಇಸ್ ನಾಟ್, ಅದು ಸರಿಯಾಗಿ ಬಂದಿಲ್ಲ. ಎಡಿಟ್ರೆ, ಈ ಸರಿ ಯಾಕೋ ವಿಡಿಯೋ ಸರಿಯಾಗಿ ಬಂದಿಲ್ಲ, ನೆಕ್ಸ್ಟ್ ಟೈಮ್ ಸರಿಯಾಗಿ ಮಾಡ್ಕೊಂಬರೋಣ ನಡಿವೆ. ಈಗ ನಡಿದೆಯಪ್ಪ, ಗೊತ್ತಾಯ್ತು. ವಿಶ್ವ ಈ ಕ್ಷಣದವರೆಗಿನ ಸುದ್ದಿ ನೋಡ್ತಾರೆ. ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.